ಪೋಸ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಸಿನಿಮಾಗಾದರೂ. ಮೊದಲನೇ ಫಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋದೇ ಪೋಸ್ಟರು. ಆ್ಯಂಡ್ ಮೋಸ್ಟ್ಲಿ ಲೇಟ್ ನೈಟ್ ಎಲ್ಲ ಫೋನ್ ಮಾಡಿ ಹಿಂಸೆ ಇಟ್ಬಿಡ್ತೀವಿ ಅವ್ರಿಗಂತೂ, ಆ ಚೇಂಜ್ ಬೇಕು, ಈ ಚೇಂಜ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಸೊ ಅವರು ಚಿನ್ಮಯ್ ಅವರು ತುಂಬ ನಮ್ಮ ಜೊತೆ ಸಹಕರಿಸಿದ್ರು. ಸೊ ಚಿನ್ಮಯ್ ಅವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಪಿ ಆರ್ ಓ ಟಿ ಹರೀಶ್ ಸದಸ್ಯ ಅವರು, ನಿತಿನ್, ರಾಜೇಶ್, ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮ್ಮ ಜೊತೆ ಜೊತೆಯಾಗಿ ನಿಂತು ಈ ಸಿನಿಮಾನ ಇವತ್ತು ಇಲ್ಲಿವರೆಗೂ ನಿಂತಿದ್ದಾರೆ. 50 ದಿನ ಜನರಲ್ಲಿ ಯಾ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಬಟ್ 50 ದಿನ ಆದಮೇಲೂ ನಮ್ಮ ಜೊತೆ ನಿಂತು ಈ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಕೋಆರ್ಡಿನೇಟ್ ಮಾಡಿಕೊಂಡು ಈ ಸಿನಿಮಾಗೆ ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ರೇಕ್ಷಕರು, ಪ್ರೇಕ್ಷಕ ಮಹಾಪ್ರಭುಗಳು. ನಮ್ಮ ಇಡೀ ಸಿನಿಮಾನ, ಬ್ಲಿಂಕ್ ಸಿನಿಮಾನ ನಾವು 8 ಸ್ಕ್ರೀನಲ್ಲಿ ಬಂದಾಗ 80 ಸ್ಕ್ರೀನ್ ಮಾಡೋದಕ್ಕೆ ಕಾರಣಕರ್ತರು ಅವರೇ. ಸೊ ನಿಮ್ಮೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಯಾಕೆ ಹೇಳಲೇಬೇಕು ಅಂತಂದರೆ, ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾವನ್ನು ನೋಡುವ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಈ ಮಧ್ಯದಲ್ಲಿ ಬ್ಲಿಂಕ್ ರಿಲೀಸ್ ಆದಾಗ ಬೇರೆ ಬೇರೆ ಭಾಷೆಯಲ್ಲಿ ಬಹಳ ಅದ್ಭುತವಾದ ಸಿನಿಮಾಗಳು ಇದ್ವು. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಸಿನಿಮಾ ನೋಡೋಣ ಅಂತ ಥಿಯೇಟ್ರಿಗೆ ಬಂದಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳು. ಬಿಕಾಸ್ ದಿಸ್ ಮೀನ್ಸ್ ಅ ಲಾಟ್. ಈ ಟೈಮಲ್ಲಿ ಬೇರೆ ಸಿನಿಮಾಗಳ ಬಗ್ಗೆ ರಿವ್ಯೂಸ್ಗಳು ಹರಿದು ಬರುತ್ತೆ, ಬಟ್ ನಮ್ಗಳ ಸಿನಿಮಾ ಎಲ್ಲೋ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಕಾಣುತ್ತೆ. ಬಟ್ ಅದನ್ನು ನೋಡಿ ಥಿಯೇಟ್ರಿಗೆ ಬಂದು ಮತ್ತೆ ಸಿನಿಮಾ ನೋಡಿ ಇವತ್ತು ಇದೆಯವರೆಗೂ ಕರ್ಕೊಂಬಂದಂಥ ಪ್ರೇಕ್ಷಕರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ಮತ್ತು ಅಮೆಜಾನ್ ಪ್ರೈಮಿಗೆ ಬರ್ತಿದ್ದ ಹಾಗೆ ಕನ್ನಡ ಆಡಿಯನ್ಸ್ ಜೊತೆ ಜೊತೆಗೆ ತೆಲುಗು ಆಡಿಯನ್ಸ್, ನಾನಿದನ್ನು ಹೇಳಲೇಬೇಕು, ನನಗೆ ಕನ್ನಡ ಸಿನಿಮಾಗಳು ಎಷ್ಟು ಪ್ರೀತಿಯನ್ನು, ಕನ್ನಡ ಪ್ರೇಕ್ಷಕರು ಎಷ್ಟು ಪ್ರೀತಿಯನ್ನು ಕೊಟ್ಟರೋ, ಇವಾಗ ತೆಲುಗು ಪ್ರೇಕ್ಷಕರು ಕೂಡ ಅಷ್ಟೇ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ನಾನು ಎಲ್ಲೇ ಹೋದ್ರೂ. ಸೊ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನೀವಾಗಲೇ ನೋಡಿದ್ರಿ ಸಾಕಷ್ಟು ಇದ್ರ ಪೇಜಸ್ಗಳು ರಿವ್ಯೂಸ್ ಮಾಡಿ. ಸೊ ಅವರೇ ಸಿನಿಮಾ, ಒಂದು ಅದ್ಭುತವಾದ ಸಿನಿಮಾ ಬಂದಾಗ ಅವರೇ ಅದನ್ನು ರಿಸೀವ್ ಮಾಡ್ಕೊಂಡು ಅದಕ್ಕೆ ಸಾಕಷ್ಟು ರಿವ್ಯೂಸ್ಗಳನ್ನ ಬರೆದು ಇನ್ನೂ ಬೂಸ್ಟ್ ಮಾಡ್ತಾ ಇದ್ದಾರೆ ಟ್ವಿಟರಲ್ಲಿ ಅಲ್ಲ. ಸೊ ಥ್ಯಾಂಕ್ ಯು ಟು ದೆಮ್ ಆಸ್ ವೆಲ್. ಆ್ಯಂಡ್ ನಿನ್ನೆ ತಮಿಳ್ ಒಂದಿಷ್ಟು ಫ್ಯಾನ್ ಪೇಜಸ್ಗಳು, ನಮ್ಮ ಫ್ಯಾನ್ ಪೇಜಸ್ ಅಲ್ಲ, ಸ್ಟಾರ್ಸ್ ತಮಿಳ್ ಸ್ಟಾರ್ಸ್ಗಳ ಫ್ಯಾನ್ ಪೇಜಸ್ಗಳು, ಅವರೆಲ್ಲರೂ ಸಿನಿಮಾಗಳನ್ನ ನೋಡಿ ಇಷ್ಟ ಆಗಿ ಅವ್ರ ಟ್ವಿಟರ್ ಸ್ಪೇಸಲ್ಲಿ ನಮಗೊಂದು ಸ್ಪೇಸ್ನ ಕ್ರಿಯೇಟ್ ಮಾಡಿ ಸಿನಿಮಾ ಬಗ್ಗೆ ಮಾತಾಡುವಂಥ ಅವಕಾಶ ಮಾಡಿಕೊಟ್ರು. ಸೊ ಒಳ್ಳೆ ಸಿನಿಮಾ ಬಂದಾಗ ಪ್ರೇಕ್ಷಕರು ಅದನ್ನು ಹಿಡ್ಕೋತಾರೆ ಅಥವಾ ಅದನ್ನು ಒಂದು ಹಂತಕ್ಕೆ ತಲುಪಿಸ್ತಾರೆ ಅನ್ನೋದಕ್ಕೆ ಬ್ಲಿಂಕ್ ಸಾಕ್ಷಿ. ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ನೋವು ಇದ್ದೇ ಇದೆ ನನಗೆ ವೈಯಕ್ತಿಕವಾಗಿ. ಏನಂತಂದರೆ ಬ್ಲಿಂಕ್ ಸಿನಿಮಾ ನಿರ್ಮಾಪಕರು ಹೇಳಿದ್ರು, ಇನ್ನೂ ನಾವು ಡಿಸ್ಕಷನ್ಸಲ್ಲಿ ಇದ್ದೀವಿ, ಕಂಪ್ಲೀಟಾಗಿ ಬಂದಿಲ್ಲ ಅಂತ. ಸೊ ಬ್ಲಿಂಕ್ ಸಿನಿಮಾಗೆ ಏನು ಸಿಕ್ಕಿದೆ ಆ ಸಿನಿಮಾ, ಇಟ್ ಡಸಂಟ್ ಡಿಸರ್ವ್ ಓನ್ಲಿ ದಿಸ್ ಮಚ್, ಇಟ್ ಡಿಸರ್ವ್ಸ್ ಮಚ್ ಮೋರ್. ಬಿಕಾಸ್ ಈ ಸಿನಿಮಾ ಪ್ರಾಬಬ್ಲಿ ಬೇರೆ ಎಲ್ಲೋ ಕಡೆ ಬಂದಿದ್ದಿದ್ರೆ ಅಥವಾ ಬೇರೆ ಏನೋ ಆಗಿರೋದೇನೋ, ಬಟ್ ಇಲ್ಲಿ ಬಂದು ಥಿಯೇಟ್ರಿಗೆ ಬಂದು ನೋಡಿದಂಥ ಸಂಖ್ಯೆ ಬಹಳ ಕಮ್ಮಿ. ಹೌದು, ಪ್ರಮೋಷನ್ಸ್ ಕಮ್ಮಿ ಇತ್ತು ಅಂತೆಲ್ಲ ಹೇಳಿದ್ರು, ಬಟ್ 25 ದಿನಗಳಾದಮೇಲೆ ಎಲ್ಲರ ಕಿವಿಗೂ ಬಿತ್ತಿತ್ತು ಸಿನಿಮಾ. ಮೊದಲನೇ ವಾರ ಪ್ರಮೋಷನ್ಸ್ ಕಮ್ಮಿ ಇತ್ತು, ಬಟ್ ಎರಡನೇ ವಾರ, ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಎಲ್ಲರ ಕಿವಿಗೂ ಬಿದ್ದಿತ್ತು ಸಿನಿಮಾ. ಎಲ್ಲರೂ ಗೊತ್ತಿತ್ತು ಸಿನಿಮಾ ಬಗ್ಗೆ, ಬಟ್ ಆದರೂ ಸಂಖ್ಯೆ ಕಮ್ಮಿ ಇತ್ತು ಥಿಯೇಟ್ರಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಭಾಳ ನೋವು ಕೊಡುವಂಥ ಸಂಗತಿ, ನಮ್ಮ ಭಾಷೆಗೆ ಮಾತ್ರ ಆಗ್ತಿರೋದಿದ್ದು. ಸೊ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಈ ಪತ್ರಿಕೋಷ್ಠಿಯಲ್ಲಿ ಇವತ್ತು ಬರಬೇಕಾದ ಒಂದು ಮಾತು ಹೇಳೋಣ ಅಂತಲೇ ಬಂದೆ. ಯಾಕಂದರೆ ಈಗ ಮೊನ್ನೆ ಗ್ರೇ ಗೇಮ್ಸ್ ಸಿನಿಮಾ ಬಗ್ಗೆ ಕೂಡ ಭಾಳ ಒಳ್ಳೆ ರಿವ್ಯೂಸ್ ಕೇಳ್ಪಡ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ ಹೇಗೆ ಹೋಗ್ತಾ ಇದೆ ನನಗೆ, ನಾನು ಇಲ್ಲಿಲ್ಲ, ಬಟ್ ಗೊತ್ತಿಲ್ಲ. ಸುಮಾರು ಜನ, ಸುಮಾರು ಸಿನಿಮಾಗಳು ನಾನು ನೋಡ್ತಿದ್ದಾಗ, ಒಳ್ಳೊಳ್ಳೆ ಸಿನಿಮಾಗಳು, ಕೆಲವು ಸಿನಿಮಾಗಳು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಯಿತು, ಕೆಲವು ಸಿನಿಮಾಗಳು ಆಗಲಿಲ್ಲ. ಆದರೆ ನಿಲ್ಲಿಸ್ಕೋಬೇಕು ಅಂತಾರೆ, ಅದು ಹೇಗೆ ನಿಲ್ಲಿಸ್ಕೊಳಕ್ಕಾಗತ್ತೆ ನನಗೆ ಅರ್ಥ ಆಗಲ್ಲ. ಕೆಲವು ಸತಿ ಒಬ್ಬ ನಟ ಆಗಿರ್ಬೋದು, ಒಬ್ಬ ನಿರ್ದೇಶಕ ಆಗಿರ್ಬೋದು, ಅದು ಹೇಗೆ ಸಿನಿಮಾ ನಿಲ್ಸೋಕ್ಕಾಗುತ್ತೆ? ಸಿನಿಮಾ ನಿಂತ್ಕೋಬೇಕು, ಅದಕ್ಕೆ ಅದರದೇ ಆದ ಒಂದು ಸ್ಪೇಸ್ನ ಪ್ರಾಬಬ್ಲಿ ಎಲ್ಲರೂ ಸೇರಿ ಕ್ರಿಯೇಟ್ ಮಾಡಿಕೊಟ್ಟಾಗ ಆ ಸಿನಿಮಾ ನಿಲ್ಲುತ್ತೆ. ಆ ಸ್ಪೇಸೇ ಸಿಗ್ತಾ ಇಲ್ಲ ಇಲ್ಲಿ. ಪ್ರಾಬಬ್ಲಿ ಅದು 10, 12, 15 ಸಿನಿಮಾ ರಿಲೀಸ್ ಆಗ್ತಿರೋದಕ್ಕಾಗಿರ್ಬೋದು, ಅಥವಾ ನಮಗೆ ಸಿಗ್ತಾ ಇರುವಂಥ ಸ್ಕ್ರೀನ್ಸ್ ನಂಬರ್ಸ್ಗಳಾಗಿರ್ಬೋದು, ಪ್ರಾಬ್ಲಿ ಇದೆಲ್ಲವೂ ಕಾರಣ ಆಗ್ತಾ ಇದೆ. ಸೊ ಸ್ಪೇಸ್ ಸಿಗ್ತಾ ಇಲ್ಲ ನಮ್ಗೆ ಯಾವುದೇ ಒಳ್ಳೆ ಸಿನಿಮಾ ಬಂದು ಅಲ್ಲಿ ನಿಂತ್ಕೊಳ್ಳೋದಕ್ಕೆ. ಆ್ಯಂಡ್ ಭಾಳ ನೋವಾಗೋದೇನು ಅಂತಂದರೆ, ಬೇರೆ ಬೇರೆ ಭಾಷೆ ಸಿನಿಮಾಗಳ ಇದನ್ನು ನೋಡ್ತಾ ಇದ್ದೀನಿ, ಯಾಕಂದರೆ ಬೇರೆ ಬೇರೆ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸಿನಿಮಾ ಪ್ರಮೋಷನ್ಸ್ ಹೇಗಾಗುತ್ತೆ, ಅಲ್ಲಿನ ಸಿನಿಮಾಗಳು ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಸಿನಿಮಾಗಳು ಹೇಗಾಗ್ತಿದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬ, ಪ್ರತಿ ಶುಕ್ರವಾರ ಸಿನಿಮಾ ರಿಲೀಸ್ ಆಗಬೇಕಾದ್ರೇನು, ಪ್ರತಿಯೊಬ್ಬ ನಿರ್ದೇಶಕರು, ಪ್ರತಿಯೊಬ್ಬ ನಿರ್ಮಾಪಕರು ಅಥವಾ ಪ್ರತಿಯೊಂದು ಟೀಮಿನ ಪ್ರತಿಯೊಬ್ಬ ಸದಸ್ಯರು
ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಬಟ್ ಬಂದು ನೋಡಿದ್ದಿದ್ದರೆ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ ಅದು ಕೇಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಎರಡು ಮೂರು ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ ಜನ, ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಪ್ರತಿ ಟೀಮು. ಬಟ್ ನನಗಿಲ್ಲಿವತ್ತು ಏನೋ ಅನಿಸಿದ್ದು ಏನು ಅಂತಂದರೆ, ಇದು ಅಹಂಕಾರ ಅಲ್ಲ, ಬಟ್ ಎಲ್ಲೋ ಒಂದು ಕಡೆ ನನ್ನ ಕೆಲಸದ ಮೇಲಿರುವ ಕಾನ್ಫಿಡೆನ್ಸು. ಆ್ಯಂಡ್ ನನಗನ್ಸೋದು ಇನ್ನು ಮುಂದೆ ನಾನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಯಾರನ್ನು ಕೇಳೋದಿಲ್ಲ, ಥಿಯೇಟ್ರಲ್ಲೇ ಬಂದು ನೋಡೋ ಅಂಥ ಸಿನಿಮಾನ ಮಾಡೋ ಕಡೆ ಜಾಸ್ತಿ ಗಮನ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು. ಅಂಥ ಸಿನಿಮಾ ಮೋಸ್ಟ್ಲಿ ನಾವು ಸಾಲು ಸಾಲಾಗಿ ಕೊಟ್ಟಾಗ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಸೊ ಒಂದು ಸಿನಿಮಾ ಇಗ್ನೋರ್ ಮಾಡ್ಬೋದು, ಎರಡು ಸಿನಿಮಾ ಇಗ್ನೋರ್ ಮಾಡ್ಬೋದು, ಮೂರನೇ ಸಿನಿಮಾ ಇಗ್ನೋರ್ ಮಾಡ್ಬೋದು, ಬಟ್ ನಾಲ್ಕನೇ ಸಿನಿಮಾ ಮತ್ತೆ ಥಿಯೇಟ್ರಲ್ಲಿ ಬರಲೇ ಬಂದು ನೋಡೋ ಅಂಥ ಇದಾಗೇ ಆಗುತ್ತೆ. ಸೊ ನಾವೆಲ್ಲರೂ ಪ್ರಾಬಬ್ಲಿ ನನ್ನ ಟೀಮಿಗೆ ಹೇಳೋದು, ನಾನು ಬ್ಲಿಂಕ್ ತಂಡಕ್ಕೆ ಹೇಳೋದು, ಬೇರೆಯವ್ರಿಗೆ ಹೇಳುವಂಥ ಇದು ನನಗಿಲ್ಲ, ಬಟ್ ಬ್ಲಿಂಕ್ ತಂಡಕ್ಕೆ ಹೇಳೋದು, ನಿರ್ಮಾಪಕರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಹೆಚ್ಚಿನ ಮುಂದಿನ ದಿನಗಳಲ್ಲಿ ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು, ಅದಕ್ಕೆ ಏನೇನು ಬೇಕು ಅದನ್ನು ಮಾಡೋದ ಕಡೆ ನಾವೆಲ್ಲರೂ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ. ನಾನು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಒಂಥರ ನಿರ್ಧಾರ ಮಾಡಿದ್ದೀನಿ. ಸೊ ಹೇಳಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸಮಯ ಮಾಡಿಕೊಂಡು ಬಂದು ನಮ್ಮ ತಂಡದ ಜೊತೆಗೆ ನಮ್ಮ ಸಕ್ಸಸ್ನ ಹಂಚಿಕೊಳ್ಳೋದಕ್ಕೆ ಜೊತೆಯಾಗಿದ್ದಕ್ಕೆ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಆಡಿಯನ್ಸ್ ಒನ್ಸ್ ಅಗೇನ್. ಬೇರೆ ಬೇರೆ ಸಿನಿಮಾಗಳ ಮಧ್ಯ ಕೂಡ ನಮ್ಮ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತಿರುಗದ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ವೆರಿ ಮಚ್.